ತುಮಕೂರಿನ ಕನ್ನಡ ಭವನದಲ್ಲಿ ಹಾಲಪ್ಪ ಪ್ರತಿಷ್ಠಾನ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟದ ಸಹಯೋಗದೊಂದಿಗೆ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರೊಟ್ಟಿಗೆ ಮಾತುಕತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮತ್ತು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ, ಒಟ್ಟು 11 ಮಂದಿಗೆ ಈ ಬಾರಿ ರಾಜ್ಯ ರಂಗಭೂಮಿ ಪ್ರತಿಷ್ಠಿತ ಅಕಾಡೆಮಿ ಸನ್ಮಾನ ಸಿಗುತ್ತಿದೆ ಎಂದರೆ ಹೆಮ್ಮೆ ಇದೆ. ಆದುದರಿಂದ ಶಾಲೆಗಳಲ್ಲಿ ಹೇಗೆ ಚಿತ್ರಕಲೆ ಮಾಸ್ಟರ್, ಪಿಟಿ ಮಾಸ್ಟರ್ ಹೀಗೆಲ್ಲ ಇರ್ತಾರೋ ಅದೇ ರೀತಿ ಸಂಗೀತ ಮಾಸ್ಟರ್ಗಳನ್ನು ನೇಮಿಸುವಂತೆ ಒತ್ತಾಯಿಸುತ್ತೇವೆ. ಮತ್ತು ರಾಜ್ಯಾದ್ಯಂತ ಇರುವ 6 ರಂಗಾಯಣದಂತೆ ತುಮಕೂರಲ್ಲಿ ಒಂದು ರಂಗಾಯಣ ನಿರ್ಮಾಣಕ್ಕೆ ಒತ್ತು ನೀಡಬೇಕೆಂದು ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಇವತ್ತು ತುಮಕೂರಿನಲ್ಲಿ ಜಿಲ್ಲೆಯ ಕಲಾವಿದರು ನಾಟಕ ಅಕಾಡೆಮಿಯಿಂದ ಪುರಸ್ಕೃತರಾಗಿರುವಂಥವ್ರು, ಪ್ರಶಸ್ತಿಗೆ ಭಾಜನರಾಗಿರುವಂಥವ್ರು, ಅದು ಒಂದೆರಡಲ್ಲ 11 ಜನಕ್ಕೆ ಅವರಿಗೆ ಪ್ರಶಸ್ತಿ ಸಿಕ್ಕಿರೋದು, ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ಎಲ್ಲರಿಗೂ ಹೆಮ್ಮೆ. ಈ ಸಮಯದಲ್ಲಿ ಸರ್ಕಾರಕ್ಕೆ ನಮ್ಮೆಲ್ಲರ ಒತ್ತಾಯ, ಶಾಲಾ ಕಾಲೇಜುಗಳಲ್ಲಿ ನಾವೆಲ್ಲ ಓದಬೇಕಾದ್ರೆ ಸಂಗೀತದ ಮೇಷ್ಟ್ರು, ನಾಟಕದ ಮೇಷ್ಟ್ ಇರೋರು, ಡ್ರಾಯಿಂಗ್ ಮೇಷ್ಟ್ ಇರೋರು, ಪಿಟಿ ಮೇಷ್ಟ್ ಇರೋರು ಸ್ಪೋರ್ಟ್ಸ್ಗೆ, ಅವ್ರನ್ನ ಮತ್ತೆ ಇದನ್ನು ನೇಮಕ ಮಾಡಿದರೆ ಈಗಿನ ಪೀಳಿಗೆ, ಮುಂದಿನ ಪೀಳಿಗೆ ಅನುಕೂಲ ಆಗ್ತದೆ. ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ಸಿಗುತ್ತೆ, ಅವ್ರದ್ದು ಸ್ಫೂರ್ತಿದಾಯಕವಾಗಿ ಜೀವನ ನಡೆಸೋವಂಥದ್ದು ಅನುಕೂಲ ಆಗ್ತವೆ ಅಂತ ಗೊತ್ತಿದೆ. ಇದಕ್ಕೆಲ್ಲರಿಗೂ ಒತ್ತಿ ಒಪ್ಪಿಕೊಂಡಿರಲಿ. ಹೌದು, ಶಾಲಾ ಕಾಲೇಜುಗಳಲ್ಲಿ ಒಬ್ಬ ಡ್ರಾಯಿಂಗ್ ಮೇಷ್ಟ್ರು, ಪಿ ಟಿ ಮೇಷ್ಟ್ರು ಜೊತೆಗೆ ಒಬ್ಬ ಸಂಗೀತದ ಮೇಷ್ಟ್ರು ಇರಬೇಕು ಅಂತೇಳಿ ಇವತ್ತು ಅದ್ರ ಮುಖಾಂತರ ಸರ್ಕಾರ ಇದನ್ನು ಮನವಿನ ಮನ್ನಿಸಬೇಕು ಅಂತ ಕೊಟ್ಕೊತೀನಿ. ಜೊತೆಗೆ ಈಗ ಜಿಲ್ಲೆ ನಾಟಕದಲ್ಲಿ ಕಲೆಗೆ ಪುರಾತನ ಕಾಲದಿಂದಲೂ ಹೆಸರುವಾಸಿ ತುಮಕೂರು ಜಿಲ್ಲೆ. ಒಟ್ಟು 6 ರಂಗಾಯಣಗಳಿದ್ದಾವೆ. ಒಂದು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಇನ್ನೊಂದನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಒಳ್ಳೊಳ್ಳೆ ನಾಟಕ ಕಂಪ್ನಿಗಳಿದ್ದಾವೆ. NSB ಇದೆ, ನಾಟಕ ಅಕಾಡೆಮಿ ಇದೆ. ತುಮಕೂರು ಜಿಲ್ಲೆಗೆ ಒಂದು ರಂಗಾಯಣ ಕೊಟ್ಟರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪೂರ್ತಿ ಇದಕ್ಕೆ ಸಹಕಾರ ಕೊಡೋಕ್ಕೆ ತಯಾರಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಹಾಗೇ ಅವ್ರಿಗೇನು ಮಾಶಾಸನ ಕೊಡಬೇಕು ಇದಾರಲ್ಲ, ತುಂಬ ದಿವಸದ ನಿಂತು ಹೋಗ್ಬಿಟ್ಟಿದ್ದಾವೆ, ಮತ್ತೆ ಅದನ್ನು ಪ್ರಾರಂಭ ಆಗಬೇಕು. ಸಂಕಷ್ಟದಲ್ಲಿದ್ದಾರೆ ಕಲಾವಿದರುಗಳು, ಅವ್ರಿಗೆ ಅನುಕೂಲ ಆಗ್ತವೆ ಅಂತ ಹೇಳಿ ಮುಖಾಂತರ ಎಲ್ಲರನ್ನು ಕೇಳ್ಕೊತೇವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಅಶೋಕ್ ನಾರಾಯಣ ಕೆಪಿ, ಮದಿಗಿರಿ ತಾಲೂಕು ಕೊಡೇನಹಳ್ಳಿ ಗ್ರಾಮದ ವಾಸಿ. ನನ್ನ 30 ವರ್ಷಗಳ ಕಲಾ ಸೇವೆಗೆ ಇವತ್ತು ಕರ್ನಾಟಕ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ನನಗೆ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಈ ನನ್ನ ಕಲಾ ಸೇವೆ ಮಾಡಲಿಕ್ಕೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರು ಮತ್ತು ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಮತ್ತು ಆಯ್ಕೆ ಸಮಿತಿಯವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಈ ರಂಗಭೂಮಿಯಲ್ಲಿ MA ನಾಟಕ ಮತ್ತು PhD ಅನ್ನು ಸಹ, ಅಂದರೆ ಡಾಕ್ಟರೇಟ್ ಅನ್ನು ಸಹ ರಂಗಭೂಮಿಯಲ್ಲೇ ಪಡೆದಿರೋದ್ರಿಂದ ನಾನು 30 ವರ್ಷಗಳು ನಿರಂತರವಾಗಿ ಕಲಾ ಸೇವೆಯನ್ನು ಕೊಡಗೇನಹಳ್ಳಿ ಭಾಗದಲ್ಲಿ ಹೋಬಳಿ ಮಠದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಲವಾರು ಕಾರ್ಯಕ್ರಮಗಳು, ನಾಟಕೋತ್ಸವ ಇರ್ಬೋದು, ರಂಗತರಬೇತಿ ಶಿಬಿರಗಳಿರ್ಬೋದು, ಈ ರೀತಿ ರಂಗಭೂಮಿಯಲ್ಲೇ ನನ್ನ ಜೀವನವನ್ನು ರೂಪಿಸ್ಕೊಂಡಿದ್ದೀನಿ. ಇನ್ನು ಈ ಪ್ರಶಸ್ತಿ ಸಿಕ್ಕಿರೋದು ಇನ್ನು ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಮುಂದೆ ಕೊಟ್ಟಂತೆ ಆಗಿದೆ, ಬಹಳ ಸಂತೋಷ ಆಗಿದೆ. ಸಹಕಾರಿ ಸಚಿವ KN ರಾಜಣ್ಣ ಅವರನ್ನ ಮೆಚ್ಚಿಸ್ಲಿಕ್ಕೆ ಕೆಲವು ಕಾಂಗ್ರೆಸ್ ಮುಖಂಡರು ನಮ್ಮ ಮೇಲೆ ಹಗುರವಾಗಿ ಮಾತನಾಡ್ತಿದ್ದಾರೆ, ಅಂಥ ಅವರ ವಿರುದ್ಧ ಮಾನನಷ್ಟ ಮುಕದ್ದಮೆ ಹೂಡಲಾಗ್ತದೆ ಅಂತ ಹೇಳಿ ಮಧುಗಿರಿಯಲ್ಲಿ ತುಮುಲ್ ಮಾಜಿ ಅಧ್ಯಕ್ಷ ಕೊಂಡ್ವಾಡಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ಪರ ಮಾತನಾಡಿದರೆ ಅವರಿಗೆ ಕಿರೀಟ ತೊಡಿಸುತ್ತಾರೆ ಎಂಬ ಅರ್ಥದಲ್ಲಿ ಕೆಲವರು ಮಾತನಾಡುತ್ತಿದ್ದಾರೆ.
ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಾಗೇಶ್ ಬಾಬು ನನ್ನ ಬಗ್ಗೆ ಆಧಾರರಹಿತ ಆರೋಪ ಮಾಡಿದ್ದು, ಇದಕ್ಕೆ ತಕ್ಕ ಉತ್ತರ ನೀಡಲಾಗುವುದು. ನಾನು ಕೆಎನ್ ರಾಜಣ್ಣ ಅವರ ವಿರುದ್ಧ ಹಗುರವಾಗಿ ಮಾತನಾಡಿಲ್ಲ. ಆದರೆ ಇದೇ ನಾಗೇಶ್ ಬಾಬು ಕೆಎನ್ ರಾಜಣ್ಣ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿ ಇಲ್ಲಸಲ್ಲದ ಆರೋಪ ಮಾಡಿರುವುದು ಇಡೀ ತಾಲೂಕಿನ ಜನತೆಗೆ ಗೊತ್ತಿದೆ. ಹಾಲಿನ ಟ್ಯಾಂಕರ್ಗೆ ಉಪ್ಪು ನೀರು ಬೆರೆಸಿದ ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ. ನನ್ನ ವಿರುದ್ಧ ಮಾತನಾಡುವಾಗ ಗೌರವಯುತವಾಗಿ ಮಾತನಾಡಬೇಕು, ಹಗುರವಾಗಿ ಮಾತನಾಡಬಾರದು. ನಮಗೆ ಆದ ನೋವನ್ನು ತಾಲೂಕಿನ ಜನತೆಗೆ ತಿಳಿಸಿದ್ದೇವೆ ಅಷ್ಟೇ ಹೊರತು ನಾವು ರಾಜಣ್ಣನವರನ್ನು ಟೀಕೆಯೇ ಮಾಡಿಲ್ಲ ಎಂದರು. ಸುದ್ದಿ ನಾವೇನನ್ನ ಹೇಳಿದ್ರೆ ಅದು ನಾಲ್ಕು ಜನ ಒಪ್ಪಂಗಿರಬೇಕು. ನೀವು ಅದನ್ನು ಹೆಡ್ಲೈನ್ ಮಾಡಿದಿರಲ್ಲ, ಅದಕ್ಕೆ ನಿಮ್ಗೆ ಇಷ್ಟನ್ನ ಹೇಳಿ ನಾನು ಅಲ್ಲಿ ಏನೇನು ನನ್ನ ನಾನು ಈ ರೀತಿ ಕಳಪಳ ಟ್ಯಾಂಕರು ಪಾಂಕರು ಅದು ಇದು ಮಾಡಿದ್ರೆ ನಾವು ಇನ್ನು ಯಾವ ಮಟ್ಟದಲ್ಲಿ ಇರಬೇಕಾಗಿತ್ತು. ನಾವು ಆ ದುಡ್ಡನ್ನು ಇವತ್ತು ಸಂಸ್ಥೆನೂ ಚೆನ್ನಾಗಿರ್ತಿರ್ಲಿಲ್ಲ, ನಾನು ರೋಡಿಗೆ ಬಂದಿರ್ತಾ ಇದ್ದೆ. ಕಳೆದೆಂಟು ಯಾವತ್ತಿದ್ರು ಮುಂಡೆನೆ ತಾನೆ ಇವತ್ತು ಎಷ್ಟು ದಿವಸ ಬೇಕು ಕದ್ದು ಮುಚ್ಚಿ ಹಾಲು ಕುಡಿತೈತೆ, ಈಚೆ ಬರಲೇಬೇಕಲ್ಲ. ಆ ರೀತಿ ಮಾಡಿದ್ರೆ ಸಂಸ್ಥೆ ಈ ಮಟ್ಟಕ್ಕೆ ಬರ್ತಾ ಇತ್ತು. ಇವತ್ತು ಇನ್ನಪ್ಪ ಕಳತನ ಮಾಡಿದ ಯಾವ ಟ್ಯಾಂಕರ್ ಸಂಬಂಧ, ಟ್ಯಾಂಕರ್ FIR ಆಗೈತೆ ಅವನು, ಇದ್ರ ಮೇಲೆ ಅವನು ಒಂದು ದುಡ್ಡು ಐತೆ, ಡಿಪಾಸಿಟ್ ಐತೆ, ಅವ್ನು ಡಿಪಾಸಿಟ್ ಒಳಗೆ ಕಟಾವಣೆ ಮಾಡ್ಕೊಂತೀವಿ. ಮನೆ ಯಜಮಾನರು ನೀವು, ಇವರು ಚೆಕ್ ಮಾಡ್ಲಿಲ್ಲ ಅವಾಗ, ಚೆಕ್ ಮಾಡಿದ್ರೆ ಅವರು ಕಳತನ ಮಾಡ್ತಿರ್ಲಿಲ್ಲ. ಈಗ ನಾನು ನಿಮ್ಗೆ ಅರ್ಥ ಆಗಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಸದಸ್ಯರಾದ MR ಜಗನ್ನಾಥ್, ML ಗಂಗರಾಜು, ಜಿಪಂ ಮಾಜಿ ಸದಸ್ಯ ST ಕೃಷ್ಣಪ್ಪ, ತಾಪಂ ಮಾಜಿ ಸದಸ್ಯ HR ದೊಡ್ಡಯ್ಯ, ನಾಗಭೂಷಣ್, ತಾಲೂಕ್ JDS ಅಧ್ಯಕ್ಷ ಬಸವರಾಜು, JDS ಮುಖಂಡರಾದ RA ನಾರಾಯಣ್, ಸಿದ್ದಪ್ಪ, ಸಿಡದರಗಲ್ಲು ಶ್ರೀನಿವಾಸ್, ಕುಮಾರ್ ಹನುಮಂತರಾಯಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಪಣೀಂದ್ರ, ಅಮೋಕ್ TV, ಮಧುಗಿರಿ. ಮಧುಗಿರಿ ತಾಲೂಕಿನ ಬುಳ್ಳಸಂದ್ರ ಗ್ರಾಮದಲ್ಲಿ ಎರಡು ದಿನಗಳಿಂದ ವಾಂತಿ ಬೇದಿ ಸೋಂಕಿನಿಂದ 32 ಗ್ರಾಮಸ್ಥರು ಬಳಲುತ್ತಿದ್ದು, ಸಹಕಾರಿ ಸಚಿವ KN ರಾಜಣ್ಣ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬುಳ್ಳಸಂದ್ರ ಗ್ರಾಮದಲ್ಲಿ ಎರಡು ದಿನಗಳಿಂದ ವಾಂತಿ ಬೇದಿ ಸೋಂಕಿನಿಂದಾಗಿ ಒಟ್ಟು 32 ಗ್ರಾಮಸ್ಥರು ಬಳಲುತ್ತಿದ್ದಾರೆ. ಗ್ರಾಮದಲ್ಲಿ ಒಂದೇ ಕಡೆ ನೆಲೆಸಿರುವ 3 ಕುಟುಂಬದವರು ಏಕಾಏಕಿ ವಾಂತಿ ಬೇದಿಯಿಂದ ತತ್ತರಿಸಿದ್ದಾರೆ. ಒಟ್ಟು 32 ಜನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಭೂತಪ್ಪ ಅಂತ 3 ದೇವರ ಕಾರ್ಯಕ್ರಮಗಳಿದ್ರು ಬುಳ್ಳಸಂದ್ರ ಗ್ರಾಮದಲ್ಲಿ. 10-11 ಗಂಟೆಯಿಂದ ಆರತಿಗಳನ್ನ ಕರ್ಕ ಬಂದು ಕೋರ್ಮತ್ನಹಳ್ಳಿ, ಚಿಕ್ಕಪ್ಪಳ್ಳಿ, ಗೊಳರಟ್ಟಿ, ಬುಳ್ಳಸಂದ್ರದೆಲ್ಲ ಊರಿನ ಗ್ರಾಮದ ಮುಂದೆ ಆರತಿಗಳೆಲ್ಲ ಬಂದವು. ಅದಾದ ಬಂದ ನಂತರ ಅರೆಗಳು ತಗೊಂಡು ಊರಿನ ಮುಂದಿನ ಮೆರವಣಿಗೆ ಮಾಡ್ಕೊಂಡು ಮುತ್ತರಾಯನ ಗುಡಿತಾಗೆ ತಗೊಂಡೋದ. ಅಲ್ಲಿ ತಗೊಂಡೋಗಿ ದೇವ್ರನ್ನ ಪ್ರತಿಷ್ಠಾಪ ಕುಂದಿರಿಸಿದ್ರು. ಅಲ್ಲಿ ಕುಂದಿರಿಸಿ ಒಂದು 1/2 ಗಂಟೆ ಜಿ ಕಾರ್ಯಕ್ರಮ ಮಾಡಿದ್ರು. ಅದಾದ ನಂತರ ಕತ್ಲಾಯಿತು, ಮನೆಗೆ ಎಲ್ಲರೂ ಬಂದರು. ತಿರುಗಿ ಮನೆಗೆ ಬಂದ ನಂತರ ಇಲ್ಲಿ 8-9 ಗಂಟೆಗೆ ಒಂದು ತುಪ್ಪ ಮಾಂಸ ಒಬ್ಬರು ವಾಂತಿ ಬೇದಿ ಆಯಿತು. ಅವ್ರನ್ನ ರಂಟೋಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡೋದ ನಂತರ ಅವ್ರು ಬಂದರು. ಅವ್ರು ಬಂದ ನಂತರ ತಿರುಗಿ ಇನ್ನೊಂದು ತಿಮ್ಮಕ್ಕ ಅಂತ ಪೇಷಂಟ್ ಅವರು ಅಜ್ಜಿ ಆಗಿದ್ರು. ಅಲ್ಲಿ ಒಂದು 85-90 ವರ್ಷ ಅವರು ಡೆತ್ ಆದರು. ಆ ಡೆತ್ ಆಗ್ತಾನೆ ದೇವ್ರ ಕಾರ್ಯಕ್ರಮ ಅಲ್ಲೇ ನಿಲ್ಲಿಸ್ಬಿಟ್ಟು ಯಾವುದೋ ಕಾರ್ಯಕ್ರಮ ಮಾಡಲಿಲ್ಲ. ತಿರುಗಿ ಒಂದು 12 ಗಂಟೆ ನನಗೆ ಒಂದು ಅಜ್ಜಿ DJ ಕಾರ್ಯಕ್ರಮ ನೋಡ್ಕೊಂಡು ಮನೆಗೆ ಹೋಗಿ ಮನೆ ಕಣಿದ್ರು. ಗಿರಿಯಮ್ಮ ಅಂತ ಆಯಮ್ಮ ಮನೆ ಕಣಿದ ಮಗಳಿಗೆ ಸ್ಪಾಟ್ ಔಟ್ ಹೆಂಗೆ ಅಂದರೆ ಬಾಯಲ್ಲಿ ಮಗಲ್ಲಿ ಬ್ಲಡ್ ಬಂದಿದೆ. ಆಯಮ್ಮ ಗಿರಿಯಮ್ಮ ಅಂಬಲ್ಲಿ ಅವರು ಡೆತ್ ಆದರು. ಶಿವರಾಮನಿಗೆ ನಮ್ಮ ಊರಿನಾಗೆ ಜಾತ್ರೆ ಮಾಡಿರುತ್ತೆ. ಇತ್ತೀಚೆಗೆ ಏನಾಯ್ತಂದರೆ ನಾವು ಒಂದು ಕಂಪ್ನಿ ಮಾಡಿ ರಾಜಣ್ಣರು ತಕ್ಕೋಗಿ ನಾವು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸಿ ಮಧುಗಿರಿ ತಾಲೂಕು ಇಲ್ಲಿ 4 ವರ್ಷದ ಮೀಸಲಿಗೆ ದೇವಸ್ಥಾನ ಹೊಸದಾಗಿ ಕಟ್ಟಿ ಒಂದು ಆಲೆ ವಸತಿ ಉತ್ಸವ ಮಾಡಿದ್ವಿ. ಏನು ಸಮಸ್ಯೆ ಆಗಿತ್ತಲ್ಲ ಒಂದು. ಎರಡನೇದು ಈ ನಮ್ಮ ಅಣ್ಣ ತಮ್ಮಗಳಾಗೇ ಹೋಗಿ ಅಲ್ಲಿ ಹಳ್ಳಿಕೆರೆ ಅಂತ ಒಂದು ಈಗ ದೇವಸ್ಥಾನ ಆ ದೇವ್ರನ್ನ ತಗೊಂಡು ಪ್ರತಿಷ್ಠಾಪನೆ ಮಾಡ್ಕೊಂಡು ಆ ದೇವಸ್ಥಾನ ಕೊಟ್ಟು ಅರ್ಧ ಕಿಲ್ಲ ಮಾಡಿದ್ವಿ. ಅದರಿಂದ ನಾವೇನು ಮಾಡಿದ್ವಿ, ಇಲ್ಲಪ್ಪ ಈರ್ಘಾಟಪ್ಪನ ನಾವು ಮಾಡಲೇಬೇಕು, ಹೋಮ ಸುಡಿಸಲೇಬೇಕು, ಇದಾದಮೇಲೆ ಮಾಡೋಣ ಅಂತ ನಾನು ನಿಜವಾಗಿ ಹೇಳಿದೆ. ಅವರು ನನ್ನ ಮಾತು ತಗೊಂಬಲಿಲ್ಲ. ಗ್ರಾಮಸ್ಥರು ಇರಲಿ ಬಿಡಿ ಅಂತೇಳಿ ಜಾತ್ರೆನೇ ಮುಕ್ತಾಯ ಜಾತ್ರೆ ಮಾಡೋಣ ಅಂತ ಮಾಡಿದರು. ಕಾರಣ ಆದ್ರದಿಂದ ಇಲ್ಲೇನಾಯ್ತಂದರೆ ಶನಿವಾರ ಬೆಳಗ್ಗೆಯಿಂದ ಆರತಿ ಬೆಳೆಸಿದೆ, ಸಾಯಂಕಾಲ 6 ಗಂಟೆ ಒಳಗೆ ಇಲ್ಲಿಂದ ಉತ್ಸವ ಮಾಡ್ಕೊಂಡು ಆರತಿಗಳು ತಗೊಂಡು ನೆಲದೇವ ಮುತ್ತರಾಯನ ದೇವಸ್ಥಾನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಆರತಿ ಎಲ್ಲ ಬೆಳಗ್ಗೆಕೊಂಡು ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಊರಿಗೆ ಹೆಣ್ಮಕ್ಳು ಎಲ್ಲರೂ ಬಂದಿದೆ. ಅವಾಗ ಬಂದಾಗ ಇಲ್ಲಿ ಆಕಸ್ಮಿಕವಾಗಿ ಆಲೆ 75-90 ವರ್ಷ ಅವಜ್ಜಿಗೆ ವಯಸ್ಸು ಅವಜ್ಜಿ ತೀರ್ಕೊಂಡೆ. ಅದಾದಮೇಲೆ
ಮಂಗಳವಾರ ಸಹಕಾರ ಸಚಿವ ಕೆಎನ್ ರಾಜಣ್ಣ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ, ಗಡಿಭಾಗದ ಆಂಧ್ರಪ್ರದೇಶದಿಂದ ಬಳುವಳಿಯಾಗಿ ಬಂದ ಸಾಂಕ್ರಾಮಿಕ ರೋಗದ ಸೋಂಕಿತರೊಬ್ಬರು ಮೃತಪಟ್ಟಿದ್ದವು. ಗ್ರಾಮದ ವೃದ್ಧರಿಬ್ಬರು ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಜಾತ್ರೆಗೆಂದು ಬಂದ ರೋಗಿಯೊಬ್ಬರು ಮರಣ ಹೊಂದಿದ್ದು, ಈ ಗ್ರಾಮದಲ್ಲಿ ಉಂಟಾಗಿರುವ ವಾಂತಿ ಬೇದಿ ಸೋಂಕಿನ ಹಲವು ಪ್ರಕರಣಗಳಿಗೆ ಕುಡಿಯುವ ನೀರಾಗಲಿ ಆಹಾರವಾಗಲಿ ಕಾರಣ ಅಲ್ಲ. ಜಾತ್ರೆ ಸಂದರ್ಭದಲ್ಲಿ ಹೆಚ್ಚು ಮಂದಿ ಭಕ್ತಾದಿಗಳು ಬಂದಿದ್ದರಿಂದ ಅವರಿಂದ ಸಾಂಕ್ರಾಮಿಕ ರೋಗ ಹರಡಿರಬಹುದು ಅಂತ ಶಂಕಿಸಲಾಗಿದೆ. ಜನರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಸರ್ಕಾರ ಸದಾಕಾಲ ನಿಮ್ಮ ಜೊತೆಗಿರುತ್ತೆ ಅಂತ ಭರವಸೆ ನೀಡಿದ್ದಾರೆ. ಗ್ರಾಮದಲ್ಲಿ ಸಹಜ ಸ್ಥಿತಿ ಉಂಟಾಗಿರುವ ಕಾರಣ ಭಯ ಪಡುವ ಅವಶ್ಯಕತೆ ಇಲ್ಲ, ಜಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ತಿಳಿಸಿದ್ದಾರೆ. ಗ್ರಾಮದಲ್ಲಿ ಒಂದು ಮೂರು ಆಕಸ್ಮಿಕ ಮರಣ ಆಗಿದೆ ಅಂತಕ್ಕಂಥದ್ದನ್ನ ಗಮನಕ್ಕೆ ತಂದು ಕೂಡಲೇ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತಿತರ ಎಲ್ಲ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಪ್ರಸಾದ ಸೇವನೆ ಅಂತಕ್ಕಂಥದ್ದು ಸುಳ್ಳು, ಇನ್ನು ಪ್ರಸಾದನೂ ಮಾಡಿಲ್ಲ, ಸೇವನೆಯೂ ಮಾಡಿಲ್ಲ. ಅವ್ರು ಯಾರು ನಿಧನ ಹೊಂದಿದ್ದಾರೆ ಅವರು ಬೇರೆ ಊರಿನಲ್ಲಿ ಊಟ ಮಾಡಿಕೊಂಡು ಇಲ್ಲಿಗೆ ಬಂದು ಇಲ್ಲಿ ಅವರು ನಿಧನ ಆಗಿರ್ತಕ್ಕಂಥದ್ದು, ಅದಕ್ಕೆ ನಮ್ಮೆಲ್ಲರೂ ಕೂಡ ವಿಷಾದನೂ ಇದೆ. ಅದ್ರ ಜೊತೆಯಲ್ಲಿ ಅವರಿಗೆ 90 ವರ್ಷ, 91 ವರ್ಷ, 84 ವರ್ಷ ಈ ರೀತಿ ಏಜ್ ರಿಲೇಟೆಡ್ ಡೆತ್ಸ್ ಇರಬಹುದು. ಮತ್ತು ಆ ಪಕ್ಕದ ಆಂಧ್ರದಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಈ ರೀತಿಯ ಕಾಲರ ಅಂತ ಕರಿತೀವೋ ಏನು ಕರಿತೀವೋ ಗೊತ್ತಿಲ್ಲ, ಅಥವಾ ಫುಡ್ ಪಾಯ್ಸನ್ನಲ್ಲಿ ಸತ್ತಿದ್ದಾರೆ ಅಂತ ಹೇಳೋದು ಗೊತ್ತಾಗೋದಿಲ್ಲ. ಯಾವುದೋ ಒಟ್ಟಿನಲ್ಲಿ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಹೆಚ್ಚು ಹಳ್ಳಿಗಳಲ್ಲಿ ಜನಗಳು ಸಾವಾಗಿರ್ತಕ್ಕಂಥದ್ದು ಮಾಹಿತಿ ಇದೆ. ಅಂತಹ ಗ್ರಾಮಗಳಿಂದ ಇಲ್ಲಿಗೆ ಬಂದು ಇಲ್ಲಿ ಅವರು ನಿಧನ ಆಗಿರ್ತಕ್ಕಂಥದ್ದು ನೋಡಿದ್ರೆ ಅಲ್ಲಿ ಏನೋ ಒಂದು ಎಪಿಡೆಮಿಕ್ ಇದೆ, ಅದರಿಂದ ಅವರು ಸಾವಾಗಿರಬಹುದು ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಈ ಊರಿನಲ್ಲಿ ಪರಿಶುದ್ಧವಾದಂತಹ ಕುಡಿಯುವ ನೀರಿದೆ, ಯಾವುದೇ ಕಾರಣಕ್ಕೂ ಈ ಊರಿನ ನೀರು ಬೋರ್ವೆಲ್ ಚೆನ್ನಾಗಿದೆ, ಮತ್ತೆ ಇಲ್ಲಿ ಆರ್ ಓ ಪ್ಲಾಂಟ್ನು ಇದೆ. ಇಲ್ಲಿ ಜನಗಳು ಆರ್ ಓ ಪ್ಲಾಂಟ್ ನೀರು ಬೇಡ, ನಾವು ಅದೇ ಕುಡಿತೀವಿ ಅಂತ ಅದನ್ನು ಕುಡ್ಕೊಂಡಿದ್ದಾರೆ. ಆದರೂ ಕೂಡ ಆರ್ ಓ ಪ್ಲಾಂಟು ಇದೆ, ಮತ್ತೆ ಇಲ್ಲಿ ಏನು ನೈರ್ಮಲ್ಯದ ಬಗ್ಗೆನೂ ಕೂಡ ಹೆಚ್ಚು ಆಸಕ್ತಿ ವಹಿಸಿ ಕೆಲಸ ಮಾಡಿದ್ರು. ಎಲ್ಲೂ ನೀರು ಸ್ಟಾಗ್ನೇಟೆಡ್ ವಾಟರ್ ನಾವು ಚರಂಡಿ ನೋಡ್ಕೊಂಡು ಬಂದೆ, ಎಲ್ಲೂ ಕೂಡ ಸ್ಟಾಗ್ನೇಟೆಡ್ ವಾಟರ್ ಇಲ್ಲ. ಅದರಿಂದ ಇಲ್ಲಿ ಯಾವುದೇ ರೀತಿ ಕಾಲರಾ ಬೇನೆ ಆಗಲಿ, ಬೇರೆ ರೀತಿ ಫುಡ್ ಪಾಯ್ಸನ್ ಆಗಲಿ, ಬೇರೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣ ಈ ಊರಿನಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಜಿಲ್ಲಾ ಆರೋಗ್ಯ ಅಧಿಕಾರಿ ಮಂಜುನಾಥ್, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಲಕ್ಷ್ಮಣ್ ಹಾಗೂ ಇತರರು ಹಾಜರಿದ್ದರು. ಕೋಲಾರ ನಗರದ ನಮ್ಮ ಕರ್ನಾಟಕ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಮುಂದಿನ ಹೋರಾಟದ ಚಿಂತನಾ ಸಭೆಯನ್ನ ಪ್ರವಾಸಿ ತಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜು ಪಡುಕೋಟೆ ಮಾತನಾಡಿ, ಈಗಿನ ಯುವ ಪೀಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಳುವುದರ ಜೊತೆಗೆ ಅಡ್ಡದಾರಿ ಹಿಡಿದು ಡ್ರಗ್ಸ್ ಗಾಂಜಾ ಸೇವನೆಗೆ ಬಲಿಯಾಗಿದ್ದು, ನಿಮ್ಮ ವ್ಯಾಪ್ತಿಯ ಶಾಲಾ ಕಾಲೇಜುಗಳಲ್ಲಿ ಮತ್ತು ಬೀದಿಗಳಲ್ಲಿ ಗಾಂಜಾ ಡ್ರಗ್ಸ್ ಮಾರಾಟ ಮಾಡುವವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಜೈಲಿಗೆ ಕಳಿಸುವಂತಹ ಕೆಲಸ ನಮ್ಮ ಕರ್ನಾಟಕದ ಸೇನೆ ಪದಾಧಿಕಾರಿಗಳು ಮಾಡಬೇಕು. ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹುಟ್ಟಿದಂತಹ ನಾಡು ಮಾಲೂರು ಅಭಿವೃದ್ಧಿ ಪರವಾಗಿ ಧ್ವನಿ ಎತ್ತುವ ಕೆಲಸ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಶ್ರಮಿಸುತ್ತಾರೆ ಎಂದು ತಿಳಿಸಿದರು. ಮಾಲೂರು ತಾಲೂಕಿನ ನೂತನ ಅಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ಈ ಒಂದು ಸಭೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕಮಣಿ ನಾಗರಾಜನ್ ಇದ್ರು, ಜಿಲ್ಲಾ ಗೌರವಾಧ್ಯಕ್ಷ ಅಂತ ಬಡಗಿ ಸೀನಣ್ಣನಿದ್ರು, ಜಿಲ್ಲಾ ಅಧ್ಯಕ್ಷರಂತ ಎಸ್ ಎಂ ರಾಜು ಅವರು, ಮಹಿಳಾ ಅಧ್ಯಕ್ಷರಂತ ಸಂತಮ್ಮರು, ಮತ್ತೆ ಹಲವಾರು ಕಾರ್ಯಕರ್ತರು ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಇದ್ರು ಈ ಕಾರ್ಯಕ್ರಮದಲ್ಲಿ. ಏ ಮುಂದಿನ ಹೋರಾಟ ಚಿಂತನೆ ಸಭೆ ಇದು, ಯಾವ ರೀತಿ ಹೋರಾಟ ಮಾಡಬೇಕಂತ ಜಿಲ್ಲೆಯಲ್ಲಿ ಈಗಿನ ಪೀಳಿಗೆ ಮಕ್ಕಳು BA BCOM IAS ಓದ್ಬಿಟ್ಟು ತಂದೆ ತಾಯಿ ಕಷ್ಟಪಟ್ಟು ಸಾಲ ಮಾಡಿ ಓದ್ತಿರ್ತಾರೆ, ಆ ಮಕ್ಕಳು ಅಡ್ಡದಾರಿ ಹೋಗ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಗಾಂಜಾ ಪರ್ಫ್ಯೂಮ್ ಇವೆಲ್ಲ ಇಂಜೆಕ್ಷನ್ಗಳು ಸಾಕಷ್ಟು ದುಶ್ಚಟ ಕಲ್ತುಬಿಟ್ಟು ಮಕ್ಕಳು ಹಾಳಾಗ್ತಾ ಇದ್ದಾರೆ. ಅದರಿಂದ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಹೋರಾಟ ಕಾಲೇಜುಗಳಲ್ಲಿ ನಿಮ್ಮ ನಿಮ್ಮ ಎಲ್ಲೆಲ್ಲಿ ಹೇಳಿದಲ್ಲಿ ಗಾಂಜಾ ಮಾಡ್ತಾರೆ, ಹುಡುಗರು ಡ್ರಗ್ಸ್ ಮಾಡ್ತಾರೆ, ಅಲ್ಲೆಲ್ಲ ಹೋಗಿ ದೂರು ನೀಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬೇಕು, ಕೇಸ್ ಮಾಡಿಸ್ಬೇಕು, ಜೈಲಿಗೆ ಅಟ್ಟಂತ ಕೆಲಸ ಮಾಡಬೇಕು ನಮ್ಮ ಕಡೆಗೇನಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ.
ಮುಂದಿನ ಹೋರಾಟಗಳು ನಿರಂತರವಾಗಿ ಈ ನಾಡು ನುಡಿ ಜಲ ರೈತ ಪರ ಹೋರಾಟ ಮಾಡಬೇಕು ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಸೇನೆ ಇವತ್ತು ತಾಲೂಕಲ್ಲಿ ಕನ್ನಡದ ಆಸ್ತಿ ಮಾಸ್ತಿ ಹುಟ್ಟಿದಂಥ ನಾಡು ಇದು ಮಾಲೂರು. ಮಾಲೂರು ತಾಲೂಕಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಪ್ರೋತ್ಸಾಹ ನಮ್ಮ ಕನ್ನಡ ಸೇನೆ ದನಿ ಎತ್ತದೆ. ಸ್ಥಳೀಯ ವಿಚಾರವಾಗಿ ವಿದ್ಯುತ್ ದೀಪಗಳಾಗ್ಬೋದು, ರಸ್ತೆಗಳಾಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ರೈತ ಸಮಸ್ಯೆಗಳಾಗಿರ್ಬೋದು, ತಾಲೂಕಲ್ಲಿ ದನಿ ಎತ್ತಂತ ಕೆಲಸ ನಮ್ಮ ತಾಲೂಕು ಅಧ್ಯಕ್ಷ ನೇತೃತ್ವ ನಡೀತ ಮುಂದಿನಲ್ಲಿ ಈ ಭಾಗದ ಎಲ್ಲ ಜಿಲ್ಲಾಧ್ಯಕ್ಷರುಗಳು ರಾಜ್ಯಪಾಲರು ಮಾಲೂರು ತಾಲೂಕಿನಲ್ಲಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಸೇವೆ ಸಲ್ಲಿಸ್ತಾರೆ, ಕನ್ನಡದ ಕೆಲಸ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ, ಒಪ್ಪಂದ ಆಗಿದೆ, ಮಾತಾಡಿದ್ದಾರೆ ನಮ್ಮ ರಾಜ್ಯ ಕಮಿಟಿಯಿಂದ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ನಾಗರಿಕ ಸಮಿತಿಯ ರಾಜ್ಯಾಧ್ಯಕ್ಷ ಕೋಡೂರು ಗೋಪಾಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್, ರಾಜ್ಯ ಆಟೋ ಘಟಕ ಉಪಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಎಸ್ಎಂ ರಾಜು, ತಾಲೂಕು ಅಧ್ಯಕ್ಷ ಎಚ್ವೈ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ಮಣಿಕುಪ್ಪೆ ಗ್ರಾಮದಲ್ಲಿ ಸುಮಾರು 8 ಕೋಟಿ ವೆಚ್ಚದಲ್ಲಿ ರಸ್ತೆ ಮತ್ತು ಜಲಜೀವನ್ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ರಾಜ್ಯದಲ್ಲಿ ದರಿದ್ರ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ, ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವುದು ಹೇಗೆ ಸಾಧ್ಯ? ಮೂಡಾಹಗರಣದ ಬಗ್ಗೆ ನಾನೇನು ಮಾತನಾಡುವುದಿಲ್ಲ, ಯಾಕಂದ್ರೆ ಅದು ಕೋರ್ಟ್ನಲ್ಲಿರುವುದು. ತೀರ್ಪು ಬಂದ ನಂತರ ನಾಳೆ ಸಂಜೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯುತ್ತದೆ. ಚನ್ನಪಟ್ಟಣದಲ್ಲಿ ಮರು ಚುನಾವಣೆ, ಯೋಗೀಶ್ವರ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ಟಿಕೆಟ್ ವಿಚಾರಕ್ಕೆ ಗೊಂದಲ ಸೃಷ್ಟಿಯಾಗಿದೆ. ಮೂಲತಃ ಜೆಡಿಎಸ್ ಇರುವುದರಿಂದ ಟಿಕೆಟ್ ಕೊಡುವುದಾದರೆ ಜೆಡಿಎಸ್ಗೆ ಕೊಡಬೇಕು ಎಂದು ಹೇಳಿದರು. ದಾರಿ ನಾವ್ಯಾಕ್ ತಪ್ಪನ್ರಿ, ಚನ್ನಪಟ್ಟಣದಲ್ಲಿ ಲೀಡರ್ ಇರತಕ್ಕಂಥ ನಮ್ಮ ಸಚಿವರು ಕುಮಾರಣ್ಣವರು ಅವ್ರು ತೀರ್ಮಾನ, ಅದಕ್ಕೆ ನಾವ್ಯಾಕೆ ಮಾತಾಡಬೇಕು? ಅದೇ ನಮ್ಮ ತುಮಕೂರು ಜಿಲ್ಲೆನ, ನಮಗೂ ಅದಕ್ಕೆ ಏನಿದೆ, ಒಂದ್ಸರಿ ಕ್ಯಾನ್ವಾಸ್ ಮಾಡಕ್ ಹೋಗೋದು ಅಷ್ಟೇ. ನಾವು ಅದವ್ರ ವೈಯಕ್ತಿಕ, ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಇನ್ನು ಯಾರು ಕ್ಯಾಂಡಿಡೇಟ್ ಡಿಸೈಡ್ ಆಗಿರ್ಬೋದಪ್ಪ, ಅದು ಏನಾಗಿದೆ ನಮ್ದಲ್ವೇ, ಜನತಾದಳದು. ಜನತಾದಳಕ್ಕೆ ಬಿಡ್ಬೇಕಾದ್ದು ಧರ್ಮ ಅಲ್ವಾ, ಮೈತ್ರಿ ಧರ್ಮ, ಜನತಾದಳಕ್ಕೆ ಬಿಟ್ಟು ಕೊಡ್ತಾರೆ. ಕಾಂಗ್ರೆಸ್ ಯೋಗೇಶ್ವರ್ ಹೋದ್ರೆ ಎಲ್ಲ ಒಂದ್ ಕಡೆ ಮೂರ್ನವ್ರಿಗೆ ಲಾಭ ಆಗುತ್ತೆ ಅಂತ. ಯಾ ನಿಮ್ಮಿಬ್ರು ಜಗಳ ಮೂರ್ನವ್ರಿಗೆ ಲಾಭ ಆಗುತ್ತೆ? ಯಾರು ಮೂರ್ನವರು ಫೈಟ್ ಬಿಡ್ ಅಲ್ಲಿರದೆ ಶಿವಕುಮಾರ್ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾರೆ. ಬಲ್ಲಿ ಸಂತೋಷ, ನಾನು ಬಡ ಲೆಕ್ಕಾಯ್ತದ ಡಿ ಕೆ ಶಿವಕುಮಾರ್ ಅಕ್ಕಿಲ್ ನಿಲ್ಲಕ್ಕೆ ನಿಂತ್ಕೊಳ್ಳಿ, ನಾನು ಬಡ ಅಂದ್ರಲ್ಲ, ಜನ ತೀರ್ಮಾನ ಮಾಡ್ತಾರೆ ಅಲ್ವೇ. ಈಗ ಮೂಡಾಗಣದ ನಂತರ ಇನ್ನೊಂದು ಕಾಂಗ್ರೆಸ್ಗೆ ಕಟ್ಟ ಏನ್ ಕಂಡ್ಗೆ ಖರ್ಗೆ ಅವರ ಪ್ರಿಯಾಂಕಾ ಖರ್ಗೆ ಅವರ ಇದನ್ನ ಜಮೀನ ಈಗ ಅದಕ್ಕಿಂತಲೂ ವರ್ಷ್ಟು ಜಿಂದಾಲ್ಗೆ 3,660 ಎಕರೆ ಕೊಟ್ಟವ್ರೆ, ಎಕರೆಗೆ 120,000 ಈ ದೇಶ ಸಿಗ್ತದ? ಅದು ಮೈನ್ಸು, ಅದೆಷ್ಟು ಕಿಕ್ ಬ್ಯಾಕ್ ಕೊಡ್ದವ್ರೆ ಹಂಗಾರೆ? ಆ 1,000 ಕೋಟಿ ಕಿಕ್ ಬ್ಯಾಕ್ ತಗೊಂಡಿರ್ಬೇಕು ಸರ್ಕಾರ. ಇಲ್ಲಿ ಯಾವ ಊರಲ್ಲ 1 ಎಕರೆಗೆ 120,000 ಇವರು ಸಿಗ್ತದೇನ್ರಿ? ಕುಂಟಿಗೆ 1 ಲಕ್ಷ ಕುಂತದೆ, ಅದು ಹೋಗಿ 120,000 ಎಕರೆ ಕೊಡ್ತೀವಿ ಏನರ್ಥ? ಕಿಕ್ ಬ್ಯಾಕ್ ಇಲ್ಲದೆ ಕೊಟ್ಟವ್ರೇನ್ರಿ ಹಾಗೆ? ಈ ಕಾರ್ಯಕ್ರಮದಲ್ಲಿ ಈಶ್ವರಗೌಡ, ತಿಮ್ಮೇಗೌಡ, ನರಸಿಂಹಮೂರ್ತಿ, ನರಸೇಗೌಡ, ಚಂದ್ರಣ್ಣ, ಜಗದೀಶ್ ಮುಂತಾದವರು ಭಾಗಿಯಾಗಿದ್ರು. ರಂಗನಾಥ್, ಅಮೋಘ ಟಿವಿ, ಗುಬ್ಬಿ. ಗುಬ್ಬಿ ಪಟ್ಟಣದಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದ್ದು ಸರ್ಕಾರಿ ಜೂನಿಯರ್ ಕಾಲೇಜು ಹಿಂಭಾಗದ ಆಟದ ಮೈದಾನದ ಸಮೀಪ ಕಾಲೇಜು ಯುವಕರ ಗುಂಪೊಂದು ಕ್ಷುಲ್ಲಕ ಕಾರಣಕ್ಕೆ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಗುಬ್ಬಿ ನಗರದಲ್ಲಿ ಕಾಲೇಜು ಯುವಕರು ಪುಂಡರಂತೆ ವರ್ತಿಸುತ್ತಿರುವ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದೆ. KSRTC ಬಸ್ ನಿಲ್ದಾಣ, ಕಾಲೇಜು ಮೈದಾನ ಸೇರಿದಂತೆ ಇನ್ನೂ ಹಲವಾರು ಜಾಗಗಳು ಪಡ್ಡೆ ಹುಡುಗರ ಅಡ್ಡೆಯಾಗಿ ಬಿಟ್ಟಿದೆ. ವಿದ್ಯಾರ್ಥಿಗಳು ಓದುವುದು ಬಿಟ್ಟು ಒಡೆದಾಡುವ ಸ್ಥಿತಿಗೆ ಬಂದಿಳಿದಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಶೋಕಿಗೋಸ್ಕರ ತಿರುಗಾಡ್ತಾ ಅವಾಚ್ಯ ಶಬ್ದಗಳನ್ನ ಬಳಸಿ ಹೆಣ್ಣು ಮಕ್ಕಳಿಗೆ ಕಿರಿಕಿರಿ ಮಾಡುತ್ತಿರುವ ಘಟನೆಗಳಂತೂ ದಿನೇ ದಿನೇ ಹೆಚ್ಚುತ್ತಿದೆ. ಈ ಬಗ್ಗೆ ನಿರಂತರವಾಗಿ ಸಾರ್ವಜನಿಕರಿಂದ ಬಹಳಷ್ಟು ದೂರುಗಳು ಕೇಳಿ ಬರುತ್ತಿದ್ರೂ ಯಾರೂ ಸಹ ತಲೆ ಕೆಡಿಸಿಕೊಳ್ತಿಲ್ಲ. ಅನಾಹುತ ಸಂಭವಿಸುವ ಮುನ್ನ ಪುಂಡರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ರಂಗನಾಥ್, ಅಮೋಘ ಟಿವಿ, ಗುಬ್ಬಿ. ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವೋಲ್ವೋ ಗ್ರೂಪ್ಸ್ ಮತ್ತು ನಾರಾಯಣ ಹೆಲ್ತ್ ಗ್ರೂಪ್ಸ್ ಸಂಯುಕ್ತ ಆಶ್ರಯದಲ್ಲಿ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಲಾಯಿತು.
ನಾರಾಯಣ ಹೃದಯಾಲಯದ ನಿರ್ದೇಶಕ ಡಾಕ್ಟರ್ ಜಿವಿ ರಾವ್ ಮಾತನಾಡಿ, ಈ ಸಂಚಾರಿ ಆರೋಗ್ಯ ಕೇಂದ್ರದಲ್ಲಿ ಹೃದಯ ಕ್ಯಾನ್ಸರ್ ಸಂಬಂಧಿಸಿದ ಕಾಯಿಲೆಗಳ ಪತ್ತೆ ಹಚ್ಚುವಿಕೆ ಹಾಗೂ ಇಸಿಜಿ, ಯುಕೋ, ಮ್ಯಾಮೋಗ್ರಾಮ್ ಪ್ರಯೋಗಾಲಯ ಸೌಲಭ್ಯಗಳನ್ನು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಸೊ ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ಜಿವಿ ರಾವ್, ಐ ಆಮ್ CSR ಡೈರೆಕ್ಟರ್ ಆಫ್ ವೋಲ್ವೋ ಗ್ರೂಪ್. ಸೊ ವೋಲ್ವೋ ಗ್ರೂಪ್ ಆಸ್ ಎ ಪಾರ್ಟ್ ಆಫ್ ಇಟ್ಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹ್ಯಾಸ್ ಬಿಲ್ಟ್ ದಿಸ್ ವೆರಿ ಅಡ್ವಾನ್ಸ್ಡ್ ಮೊಬೈಲ್ ಕ್ಲಿನಿಕ್ ವೆಹಿಕಲ್ ವೆಲ್ನೆಸ್ ಆನ್ ವೀಲ್ಸ್, ವಿಚ್ ಹಸ್ ದಿ ಹಾರ್ಟ್ ಅಂಡ್ ಕ್ಯಾನ್ಸರ್ ಪ್ರಿವೆಂಟಿವ್ ಸ್ಕ್ರೀನಿಂಗ್ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಇಸ್ ಅವೈಲಬಲ್ ಇನ್ ದಿಸ್ ವೆಹಿಕಲ್, ಸ್ಟಾರ್ಟಿಂಗ್ ವಿತ್ ECG, ECHO, ವಿ ಹ್ಯಾವ್ ದೆನ್ ಡಾಕ್ಟರ್ ಕನ್ಸಲ್ಟೇಷನ್, ಎಕ್ಸ್ರೇ, ಚೆಸ್ಟ್ ಎಕ್ಸ್ರೇ, ಅಂಡ್ ಆಲ್ಸೋ ದ ಮ್ಯಾಮೋಗ್ರಫಿ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಫಾರ್ ದ ಬ್ಲಡ್ ಟೆಸ್ಟ್ ಇಸ್ ಅವೈಲಬಲ್. ಸೊ ವೋಲ್ವೋ ಗ್ರೂಪ್ ಹ್ಯಾಸ್ ಕೊಲಾಬರೇಟೆಡ್ ವಿತ್ ನಾರಾಯಣ ಹೆಲ್ತ್ ಅಂಡ್ ಆಲ್ಸೋ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟು ಬ್ರಿಂಗ್ ಔಟ್ ದಿಸ್ ಇನಿಷಿಯೇಟಿವ್. ಅಂಡ್ ವಿ ಆರ್ ಗೋಯಿಂಗ್, ದಿಸ್ ಅ ಪ್ಯಾನ್ ಕರ್ನಾಟಕ ಇನಿಷಿಯೇಟಿವ್ ಅಂಡ್ ವಿ ಆರ್ ಗೋಯಿಂಗ್ ಟು ಆಲ್ ದ ಡಿಸ್ಟ್ರಿಕ್ಟ್ ತಾಲೂಕ್ಸ್ ಇನ್ ದ ಫಸ್ಟ್ ಫೇಸ್, ಅಂಡ್ ಇನ್ ದ ಸೆಕೆಂಡ್ ಫೇಸ್ ವಿಲ್ ಗೋ ಟು ದ ಹುಬ್ಳಿ ಲೆವೆಲ್ ಅಂಡ್ ಥರ್ಡ್ ಫೇಸ್ ವಿಲ್ ಗೋ ಟು ದ ಆಲ್ ದ ವಿಲೇಜಸ್. ಸೊ ದಿಸ್ ಇಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ವಿಚ್ ವಿಲ್ ಗೋ ಅಪ್ ಟು ದ ನೆಕ್ಸ್ಟ್ 3 years, ಅಂಡ್ ಕರೆಂಟ್ಲಿ ವಿ ಹ್ಯಾವ್ ಫಿನಿಶ್ಡ್ 3 districts, ಬ್ಯಾಂಗ್ಳೂರ್ ರೂರಲ್ ಡಿಸ್ಟ್ರಿಕ್ಸ್, ಅರ್ಬನ್ ಡಿಸ್ಟ್ರಿಕ್ಟ್ ಅಂಡ್ ಕೋಲಾರ್. ವಿ ಹ್ಯಾವ್ ಜಸ್ಟ್ ಕಮಿಂಗ್ ಟು ದ ಚಿಕ್ಕಬಳ್ಳಾಪುರ್ ಡಿಸ್ಟ್ರಿಕ್ಸ್. ಚಿಕ್ಕಬಳ್ಳಾಪುರ್ ವಿ ಹ್ಯಾವ್ ಕಂಡಕ್ಟೆಡ್ ಒನ್ ಕ್ಯಾಂಪ್ ಲಾಸ್ಟ್ ವೀಕ್, ಅಂಡ್ ದಿಸ್ ವೀಕ್ ವಿ ಆರ್ ದೇರ್ ಇನ್ ದಿ ಗುರುಬಿದ್ನೂರ್, ದಿ ಗೌರಿಬಿದ್ನೂರ್, ಅಂಡ್ ವಿಲ್ ಆಲ್ಸೋ ಕವರ್ ಆಲ್ ದಿ ತಾಲೂಕ್ಸ್ ಇನ್ ದ ನೆಕ್ಸ್ಟ್ 2 weeks ಆಫ್ ದಿ ಚಿಕ್ಕಬಳ್ಳಾಪುರ್ ಡಿಸ್ಟ್ರಿಕ್ಟ್. ಥ್ಯಾಂಕ್ ಯು. ಜಿವಿ ರಾವ್, CSR ಡೈರೆಕ್ಟರ್. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡಿ, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಆರಂಭಿಕ ಹಂತದಲ್ಲಿ ತಪಾಸಣೆ ಮಾಡಿಸಿಕೊಂಡು ಗುರುತಿಸಿದರೆ ಗುಣಪಡಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರವು ತಪಾಸಣೆಯ ಮೂಲಕ ಪತ್ತೆಹಚ್ಚಿ ರೋಗಿಗಳ ಗುಣಪಡಿಸಲು ಚಿಕಿತ್ಸೆ ಗುಣಪಡಿಸಲಾಗುತ್ತದೆ. ಇಂತಹ ಸೌಲಭ್ಯವನ್ನು ರೋಗಿಗಳು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಈಗ ಮೊದಲೆಲ್ಲ ಈಗ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ನಾವು ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ವಿ. ಅದೇ ರೀತಿ ಈಗ ಅಸಾಂಕ್ರಾಮಿಕ ರೋಗಗಳು ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ನ ನಮ್ಮಲ್ಲಿ ಪತ್ತೆ ಹಚ್ಚೋದು, ಬೇಗ ಪತ್ತೆ ಹಚ್ಚಿದ್ರೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನ ಜಾಸ್ತಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಸರ್ಕಾರದ್ದು. ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ, ಶುಗರ್ ಇರುತ್ತೆ, ಹಾರ್ಟ್ ಸಮಸ್ಯೆ ಇರುತ್ತೆ. ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಆ ರೀತಿ ಪ್ರಕರಣಗಳನ್ನು ಪತ್ತೆ ಹಚ್ಚೋದು, ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಯಾವುದೇ ರೀತಿಯಾದಂಥ ಕಾಯಿಲೆ ಇದ್ದಲ್ಲಿ ಅದಕ್ಕೆ ಸ್ಕ್ರೀನಿಂಗ್ ಪ್ರಾಯೋಗಿಕವಾಗಿ ಗೊತ್ತಿಲ್ಲದೇ ಇರೋದಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಎದೆನಲ್ಲಿ ಗಂಟಿರುತ್ತೆ, ಅದು ಏನೋ ಇರುತ್ತೆ ಬಿಡು ಅಂತ ಹೇಳ್ಕೊಂಡು ಹಂಗೆ ಕಾಲ ಆಗ್ತಾ ಇರ್ತಾರೆ. ಅದು ಕ್ಯಾನ್ಸರ್ ಅಂತ ಗೊತ್ತಾಗುವಷ್ಟೊತ್ತಿಗೆ ಅದು ದೇಹ ಪೂರ್ತಿ ಸ್ಪ್ರೆಡ್ ಆಗಿದೆ. ಸೊ ನಾವಿಲ್ಲೇನೇ ಇದು ಉದ್ದೇಶ, ಮುಖ್ಯ ಉದ್ದೇಶ ಏನಂದ್ರೆ ಅರ್ಲಿ ಸ್ಟೇಜಸ್ಸಲ್ಲಿ ಅದನ್ನ ನಾವೇನಾದರೂ ಕಂಡಿಡಿದ್ರೆ ಅದನ್ನು ನಾವು ಕ್ಯೂರ್ ಮಾಡ್ಬೋದು, ಗುಣಪಡಿಸ್ಬೋದು. ಕ್ಯಾನ್ಸರ್ ಇಫ್ ಡಿಟೆಕ್ಟೆಡ್ ಅರ್ಲಿ ಈಸ್ ಕ್ಯೂರಬಲ್, ಅದರಿಂದ ಅವರಿಗೆ ಜೀವನನೂ ಇದಾಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವ್ ಲೈಫ್ ಜಾಸ್ತಿ ಆಗುತ್ತೆ. ಇದು ಸರ್ಕಾರದ ಮುಖ್ಯ ಉದ್ದೇಶ. ಸೊ ಇದು ಎಲ್ಲ ಕಡೆಗೂ ಬರೋದಕ್ಕೆ ಆಗೋದಿಲ್ಲ, ಆದ್ರಿಂದ ಇದು ಸರ್ಕಾರದ ವತಿಯಿಂದ ಇದೊಂದು ವೆಹಿಕಲ್ ಮಾಡಿದ್ದಾರೆ. ಆ ವೆಹಿಕಲ್ನಲ್ಲಿ ECG, ಚೆಸ್ಟ್ ಎಕ್ಸ್ರೇ, ECOG, ಮತ್ತೆ ಮ್ಯಾಮೋಗ್ರಾಮ್ ಅಂತೇಳಿ ಎದೆ ಗಂಟೆಗಳು ಏನಾದರೂ ಇದ್ರೆ, ಅನುಮಾನಾಸ್ಪದ ಗಂಟೆಗಳಿದ್ರೆ ಅದನ್ನ ಇಲ್ಲಿ ಅವರು ಸ್ಕ್ರೀನ್ ಮಾಡಿ ನಮ್ಗೆ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿದ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಇದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದು ಎಲ್ಲ ಕಡೆನೂ ನಡೀತಾ ಬರ್ತಾ ಇದೆ ಅಂತ ಸರ್ ಹೇಳ್ದಂಗೆ ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ. ಪ್ರತಿಯೊಂದು ಫಸ್ಟ್ ಹಂತದಲ್ಲಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಮಾಡ್ತಾರೆ, ನೆಕ್ಸ್ಟ್ ಹೋಬಳಿ ಮಟ್ಟದಲ್ಲಿ ಮಾಡ್ತಾರೆ. ಸರ್, ಇಲ್ಲಿ ಸಮಸ್ಯೆಗಳೇನಾದರೂ ಕಂಡು ಬಂತು ಅಂತಂದ್ರೆ ಅವ್ರಿಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಎಲ್ಲಿ ಆ ಥರ ಇರ್ತದೆ ಸರ್? ನಮ್ಮದೇ ಆದಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಅಥವಾ ಎಂಪ್ಯಾನೆಲ್ಡ್ ಹಾಸ್ಪಿಟಲ್ಗೆ, ಜಯದೇವ ಹಾಸ್ಪಿಟಲ್ ಹಾರ್ಟ್, ಕಿದ್ವಾಯಿ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಫಾರ್ ದಿ ಫರ್ದರ್ ಎಸ್ಕಲೇಷನ್ ಟ್ರೀಟ್ಮೆಂಟ್. ಮುಖ್ಯ ಉದ್ದೇಶ ಕಾಯಿಲೆ ಇರುತ್ತೆ ಅನ್ನೋದು ಇರುತ್ತೆ, ಅವ್ರಿಗೆ ಏನು ಇದೆ ಬಿಡು ಅಂತ ಇದು ಮಾಡ್ತಿರ್ತಾರೆ. ಸೊ ಅದನ್ನ ಅರ್ಲಿ ಡಿಟೆಕ್ಷನ್ ಇದೊಂದು ಮುಖ್ಯ ಉದ್ದೇಶ. ಎಕ್ಸಾಕ್ಟ್, ಅರ್ಲಿ ಡಿಟೆಕ್ಷನ್ ಕ್ಯಾನ್ ಸೇವ್ ಲೈಫ್ಸ್ ಅಂಡ್ ಆಲ್ಸೋ ಕ್ಯಾನ್ ಕ್ಯೂರ್ ದ ಡಿಸೀಸ್. ಈ ಶಿಬಿರದಲ್ಲಿ ನಾರಾಯಣ ಹೃದಯಾಲಯದ ವೈದ್ಯ ಡಾಕ್ಟರ್ ದೇವರಾಜ್ ನಾಯ್ಕ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ, ಡಾಕ್ಟರ್ ಮುರಳೀಧರ್, ಡಾಕ್ಟರ್ ಮಂಜುನಾಥ್ ಮುಂತಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಸೈಲೆನ್ಸರ್ ಬದಲಾವಣೆ ಮತ್ತು ಮಾರ್ಪಾಡು ಮಾಡಿರುವಂತಹ ದ್ವಿಚಕ್ರ ವಾಹನಗಳ ಅಬ್ಬರದ ವಿಪರೀತವಾಗಿದ್ದು ಈಗ ಕರ್ಕಶ ಶಬ್ದ ಮಾಡುತ್ತಾ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಂತಹ ಸೈಲೆನ್ಸರ್ಗಳನ್ನು ನಾಶ ಮಾಡಿ ಚಿಕ್ಕಬಳ್ಳಾಪುರ ಪೊಲೀಸರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.
ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿ ಆಗಸ್ಟ್ 28ರ ಬುಧವಾರ 12 ಗಂಟೆಗೆ 180ಕ್ಕೂ ಅಧಿಕ ಕರ್ಕಶ ಶಬ್ದ ಬರುವ ಸೈಲೆನ್ಸರ್ಗಳನ್ನು ಬುಲ್ಡೋಸರ್ ಹತ್ತಿಸಿ ಪುಡಿಪುಡಿ ಮಾಡಿ ಅನಧಿಕೃತವಾಗಿ ಸೈಲೆನ್ಸರ್ಗಳನ್ನು ಅಳವಡಿಸಿರುವ ಬೈಕ್ ಸವಾರರಿಗೆ ಎಸ್ಪಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ಮಾಡಿಫಿಕೇಶನ್ ಮಾಡಿಕೊಂಡು ಕರ್ಕಶ ಶಬ್ದದಿಂದ ಕೆಲವೊಮ್ಮೆ ಅತಿ ಹೆಚ್ಚು ಹಾರ್ನ್ ಪವರ್ ವಾಹನ ಸಾಗುತ್ತಿದೆ ಎಂಬ ಭಾವನೆ ಬರುತ್ತದೆ. ತಮ್ಮ ಬಳಿ ಅತಿ ಹೆಚ್ಚು ಸಾಮರ್ಥ್ಯದ ವಾಹನ ಇದೆ ಎಂದು ತೋರಿಸಿಕೊಳ್ಳುವ ಆಸೆಯಿಂದ ಯುವಕರು ತಮ್ಮ ಸಾಮಾನ್ಯ ದ್ವಿಚಕ್ರ ವಾಹನದ ಸೈಲೆನ್ಸರ್ ಮಾರ್ಪಾಡು ಮಾಡಿಸಿಕೊಳ್ಳುತ್ತಿದ್ದಾರೆ. ಆದರೆ ಇಂತಹ ಸಾಹಸಕ್ಕೆ ಮುಂದಾಗಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಇಡಿ ಅದೇ ತರ ನಾನು ನೋಡಿದೀನಿ, ಸುಮಾರು ಜನ ಗಾಡಿಯಲ್ಲಿ ಫೋರ್ ವೀಲರ್ಸ್ ಅಲ್ಲಿ ಟೂ ವೀಲರ್ಸ್ ಅಲ್ಲಿ ಅದೇ ತರದ್ದು ಲೈಟ್ ಹಾಕಿದ್ದಾರೆ. ಪೊಲೀಸ್ಗೆ ಮತ್ತೆ ಪಬ್ಲಿಕ್ಗೆ ಕೂಡ ಮಿಸ್ಗೈಡ್ ಆಗ್ತಾ ಇದೆ ಈ ಕಾರಣ ಬಗ್ಗೆ. ಸೊ ಅದು ಕೂಡ ನಾವು ಸ್ಪೆಷಲ್ ಡ್ರೈವ್ ತರ ಎಲ್ಲ ಸೀಸ್ ಮಾಡ್ತಾ ಇದೀವಿ ಈಗ. ಮತ್ತೆ ಪಬ್ಲಿಕ್ಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ, ಈ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ನಮ್ಮ ಗಾಡಿಯಲ್ಲಿ ಹಾಕಬಾರ್ದು, ಅದು ಕಾನೂನು ಪ್ರಕಾರ ಅಲೌಡ್ ಇಲ್ಲ. ನಾವು ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಏನ್ ಕ್ರಮ ಆಗುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಫೈನ್ ಹಾಕ್ತೀವಿ, ಅವಶ್ಯಕತೆ ಇದೆ ಗಾಡಿ ಕೂಡ ಸೀಸ್ ಮಾಡ್ತೀವಿ. ಸರ್, ಎಷ್ಟು ಫೈನ್ ಹಾಕಿದ್ರಿ ಸಂಬಂಧಪಟ್ಟಾಗಿ? ನೋಡಿ, ಇದು ಬೇರೆ ಬೇರೆ ಗಾಡಿಯಲ್ಲಿ ಏನೇನು ಜೊತೆಗೆ ಇದು ಇಲ್ಲ, ನಾವು ಆ ಟೈಮ್ಗೆ ಅವರಿಗೆ ಸೀಸ್ ಮಾಡಿದ್ದೀವಿ ಗಾಡಿಗೆ, ಜೊತೆಗೆ ಆ ಟೈಮ್ಗೆ ಟೋಟಲ್ ಏನೇನು ಸಿಕ್ಕಿದೆ. ಇತ್ತು ಈಗ ನಮ್ಮಲ್ಲಿ 2024 ಅಲ್ಲಿ ಫ್ರಮ್ ಜನವರಿ ಟು ಆಗಸ್ಟ್ 8 ತಿಂಗಳು ಅಲ್ಲಿ ಟೋಟಲ್ ಅರೌಂಡ್ 15,000 ಕೇಸಸ್ ಆಲ್ರೆಡಿ ಆಗಿದೆ. ನಾವು ಅರೌಂಡ್ 65 ಲ್ಯಾಕ್ಸ್ದು ಫೈನ್ ಕಲೆಕ್ಟ್ ಮಾಡಿದ್ದೀವಿ, ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಡ್ರಂಕ ಡ್ರೈವಿಂಗು ಕೂಡ ನಡ್ತಾ ಇದೆ, ಸ್ಪೆಷಲ್ ಡ್ರೈವ್ ಡ್ರಂಕ ಡ್ರೈವಿಂಗ್ ಅಲ್ಲಿ ಕೂಡ ಈ ವರ್ಷ ಸುಮಾರು ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ವೀಲಿಂಗ್ದು ಕೂಡ 15 ಆಗಸ್ಟ್. ಪೌರಕಾರ್ಮಿಕ ಮಹಿಳೆಯೊಬ್ಬರು ನಿಧನ ಹೊಂದಿದ್ದು ಅಂತ್ಯ ಸಂಸ್ಕಾರಕ್ಕೆ ಸೂಕ್ತ ಸ್ಮಶಾನವಿಲ್ಲದೆ ಕುಟುಂಬಸ್ಥರು ಪರದಾಡಿರುವಂತಹ ಪ್ರಸಂಗ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆ ಹನೂರು ಪಟ್ಟಣದ ಪೌರಕಾರ್ಮಿಕ ಮಹಿಳೆ ಸೀತಮ್ಮ ಮೃತಪಟ್ಟಿದ್ದರ ಹಿನ್ನೆಲೆ ಈಕೆಗೆ ಕುಟುಂಬಸ್ಥರು ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡಲು ಸಿದ್ಧತೆಯನ್ನ ಮಾಡುವ ಉದ್ದೇಶದಿಂದ ಉದನೂರು ರಸ್ತೆಯಲ್ಲಿರುವ ಸ್ಮಶಾನಕ್ಕೆ ತೆರಳಿದ್ದರು. ಆದರೆ ಅದೇ ಸಮುದಾಯದ ಮುಖಂಡರು ಮಧ್ಯಪ್ರವೇಶಿಸಿ ಸರ್ವೆ ನಂಬರ್ 204ರಲ್ಲಿ ದಿ ಜಾಂಬವ ಸಮುದಾಯಕ್ಕೆ 2 ಎಕರೆ ಮಂಜೂರಾಗಿದೆ, ಹೀಗಿರುವಾಗ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ನಮ್ಮ ಸಮುದಾಯದ ಮೃತ ಜನರನ್ನ ಹೊರತುಪಡಿಸಿ ಅನ್ಯ ಕೋಮಿನವರಿಗೆ ಅವಕಾಶ ಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದು ಕೆಲಕಾಲ ವಾಗ್ವಾದ ನಡೆಯಿತು. ಪೌರ ಕಾರ್ಮಿಕ ಸಮುದಾಯಕ್ಕೆ ಪ್ರತ್ಯೇಕ ಸ್ಮಶಾನದ ವ್ಯವಸ್ಥೆಯನ್ನು ಕಲ್ಪಿಸಲು ಶೀಘ್ರವೇ ಅಗತ್ಯ ಕ್ರಮ ಜರುಗಿಸಲಾಗುವುದು ಎಂದು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಭರವಸೆ ನೀಡಿ ಸ್ಮಶಾನ ಸ್ಥಳ ನಿಗದಿಪಡಿಸಿರುವ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಮಾಡುವಂತೆ ತಿಳಿಸಿದರು. ಕರ್ನಾಟಕ ರಾಜ್ಯ ಸಾರಿಗೆ ವಾಹನದ ಟೈರ್ ಸಿಡಿದು 20ಕ್ಕೂ ಹೆಚ್ಚು ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಾಣಾಪಾಯದಿಂದ ಪಾರಾದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಬಳಿ ನಡೆದಿದೆ. ಹನೂರು ತಾಲೂಕು ಅಜ್ಜಿಪುರ ಸಮೀಪ ಕರ್ನಾಟಕ ರಾಜ್ಯ ಸಾರಿಗೆ ವಾಹನ ಮುಂಭಾಗದ ರಿಬಾಲ್ಟ್ ಪ್ರಯಾಣಿಕರನ್ನ ಭಯಭೀತಿಗೊಳಿಸಿತ್ತು. ಕೊಳ್ಳೆಗಾಲದಿಂದ ದಂಟಳ್ಳಿ ಗ್ರಾಮದ ಕಡೆಗೆ ಹೋಗುವ ಬಸ್ ರಾಮಪುರ ಕೌದಳ್ಳಿ ಮಾರ್ಗವಾಗಿ ಹನೂರಿಗೆ ಸಂಚರಿಸುವ ರಾಜ್ಯ ಸಾರಿಗೆ ವಾಹನ ಟೈರ್ಗಳು ತೀವ್ರ ಕಳಪೆ ಮಟ್ಟದಾಗಿರುವ ಕಾರಣ ಇಂತಹ ಅವಘಡಗಳು ಸಂಭವಿಸುತ್ತಿವೆ ಎಂದು ಪ್ರಯಾಣಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.